ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್? ನೀವು ಮೂರು ನೂರು ಸಿಗಲ್ ಬಂತೆ. ಹಾಂ, ತಲೆ ಬಿಸಿ ಆಗ್ಬಿಟ್ಟಿದೆ ಸರ್. ಹಾಂ, ಎಣ್ಣೆ ಏನು ಸರ್? ಎಣ್ಣೆ? ಹ್ಞೂ ಸರ್. ದೂರ ಆದ್ರೆ ಹೋಗ್ತೀರಾ? ಬೇರೆ ಊರಾದ್ರೂ ಹೋಗ್ತೀನಿ ಸರ್. ಬೇರೆ ಊರಲ್ಲಿ ಬೆಂಗಳೂರೇ. ಓಕೆ ಸರ್. ಯಲಂಕ? ಹಾಂ ಸರ್, ಯಲಂಕ ಬಸ್ ಸ್ಟಾಪ್. ಹಾಂ, ಬಸ್ ಸ್ಟಾಪ್ ಪಕ್ಕದ ರೋಡಲ್ಲಿ. ಹಾಂ ಸರ್. ಹೋಗ್ಬಿಟ್ಟು ಡೆಡ್ ಎಂಡ್ ರೈಟ್. ಓಕೆ ಸರ್. ಅಲ್ಲಿ ರೈಟ್ ಹೋದ್ರೆ ಪ್ರಕಾಶ್ ಟ್ರೇಡರ್ಸ್ ಅಂತ ಸಿಕ್ಕೆ. ಪ್ರಕಾಶ್ ಟ್ರೇಡರ್ಸ್? ಬ್ಲಾಕಲ್ಲಿ ಕೊಡ್ಬೋದು. ಹ್ಞೂ, ಹೇಳಿ ಸರ್. ನಮ್ಮ ಫ್ರೆಂಡೇ, 5 ಇಯರ್ಸ್ ಓಲ್ಡು. ಓಕೆ ಸರ್, ಸೂಪರು. ನನ್ನ ಹೆಸರೇಳಿ ಕೊಡ್ತಾನೆ. ಸರಿ ಸರ್. ತಂದ್ಬಿಟ್ಟು ಸರ್ ರಾತ್ರಿ ಮನೆಗೆ ಬಂದು ಆಹಾ ಜಾಲಿ ತಿಕ್ಕಂಡು ಮನಿಕೋಬಿಡಿ. ಬೆಳಗ್ಗೆ ಹೊತ್ತು ತಲೆ ತಂಪಾಗೋಯ್ತು. ತಿಕ್ಕಂಡು ಮನಿಕೋಬೇಕಾ? ಯಾವ ಎಣ್ಣೆ ಸರ್? ಅರಳೆಣ್ಣೆ. ಯೋ, ನಾನೇ ನರಳೆಣ್ಣೆ ಕೇಳ್ತಾ ಇದೀನ. ಮತ್ತೆ ಯಾವುದು ಈ ಎಣ್ಣೆ ಸರ್? ಮೊದಲೇ ಹೇಳೋದಲ್ವಾ, ತಮಾಷೆ ಮಾಡ್ತೀರಲ್ಲ ಸರ್. ನೀವು ಬೇರೆ ಏನ್ ಸಿಗ್ತದೆ ವಾಣಲಿ? ಜೀವಮಾನವನ್ನೆಲ್ಲ ಹೊಲ ಗದ್ದೆಯಲ್ಲೇ ಕಳೆದದ್ದು ನಮ್ಮ ಪೂರ್ವಿಕ. ಜೀವಮಾನವನ್ನೆಲ್ಲ ಶ್ರಮ ಸೇವೆಗಾಗಿ ಮುಡಿಪಾಗಿಟ್ಟಿದ್ದು ಕಾರ್ಮಿಕ. ಜೀವಮಾನವನ್ನೆಲ್ಲ ದೇಶಕ್ಕಾಗಿ ಮೀಸಲಾಗಿಟ್ಟಿದ್ದು ನಮ್ಮ ಸೈನಿಕ. ಜೀವಮಾನವನ್ನೆಲ್ಲ ಜನರಿಗಾಗಿ ತೊಡಗಿಸಿದ್ದು ವೈದ್ಯ ಆರಕ್ಷಕ. ನಿಸ್ವಾರ್ಥದಿಂದ ದೇಶಕ್ಕಾಗಿ ದುಡಿಯುವವ ನಾಗರಿಕ, ಸ್ವಾರ್ಥಕ್ಕಾಗಿ ದೇಶವನ್ನು ಬಳಸುವವ ಅನಾಗರಿಕ. ನಮಸ್ತೆ. ಏನ್ ಸರ್, ಈ ಕೊರೋನಾ ಬಂದ್ಮೇಲೆ ಈ ಮಾಸ್ಕ್ಗೆ ಸ್ಟಾರ್ ವ್ಯಾಲಿ ಬಂದ್ಬಿಟ್ಟಿದೆ. ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ ಅನ್ನೋ ತರ, ಈ ತುಂಡು ಮಾಸ್ಕು ಸಾಕು ನಮ್ಮ ಪ್ರಾಣ ಉಳಿಸೋಕೆ ಅನ್ನಂಗಾಗೋಗಿದೆ. ಎಲ್ಲೆಲ್ಲೂ ಮಾಸ್ಕ್ ಮಯ. ಮುಚ್ಚು ಬಾಯಿ. ಎಲ್ಲೆಲ್ಲೂ ಇರುವನೇನೋ ಆ ನಿನ್ನ ಮಾಸ್ಕ್. ಹೌದು ತಂದೆ. ವಾಹನದಲ್ಲಿ ಅಲ್ಲೂ ಇರೋಣ ತಂದೆ. ರಸ್ತೆಯಲ್ಲಿ ಅಲ್ಲೂ ಇರೋಣ ತಂದೆ. ಮನೆಯಲ್ಲಿ ಅಲ್ಲೂ ಇರೋಣ ತಂದೆ. ಆಸ್ಪತ್ರೆಯಲ್ಲಿ ಅದೇ ಅವನ ಮೂಲ ಸ್ಥಾನ ತಂದೆ. ಪಾಯಸ ರೆಡಿ ಆಗಿದೆ, ಬನ್ನಿ. ಪಾಯಸ ರೆಡಿ ಆಗಿತ್ತು, ನಮ್ಮ ಮಿಸಸ್ ಕರಿತಾ ಇದ್ದಾರೆ, ಕುಡ್ಕೊಂಡು ಬಂದ್ಬಿಡ್ತೀನಿ. ಪಾಯಸ ಪಾಯಸ. ಈ ಚಮಚಲ್ಲಿ ಅಳ್ಳಾಡ್ಸ್ಕೊಡ್ಬಾರ್ದೇನೆ, ದ್ರಾಕ್ಷಿ ಗೋಡಂಬಿ ಎಲ್ಲ ರೋಡ್ದಲ್ಲೇ ಉಳ್ಕೊಂಡೈತೆ. ಅಯ್ಯೋ ಕರ್ಮ, ಮಾಸ್ಕ್ ತೆಗೆದು ಕೊಡಿರಿ. ಶಿವನಿ ಶಂಬಲಿಂಗ ಮಾಸ್ಕೇಶ್ವರ. ನೆನ್ನೆ ಒಂದು ಘಟನೆ ಆಯಿತು. ತುಂಬ ದಿನ ಆಯಿತು ಅಂಥೇಳಿ ಒಬ್ಬ ನಮ್ಮ ಸ್ನೇಹಿತರಿದ್ದರು, ನಾರಾಯಣ ಸ್ವಾಮಿ ಅಂತೇಳಿ. ಅವ್ರನ್ನ ಮೀಟ್ ಮಾಡೋಣ ಅಂಥೇಳಿ ಹೋಗಿದ್ದೆ, ಇಲ್ಲೇ ಹತ್ರ ಅಲ್ವಾ ಅಂತ, ಮಂತ್ರಿ ಅಪಾರ್ಟ್ಮೆಂಟ್ ಹಿಂಭಾಗ. ಆ ಅಡ್ರೆಸ್ ಹೋದ ತಕ್ಷಣ ಕನ್ಫ್ಯೂಸ್ ಆಗೋಯ್ತು, ಎಲ್ಲಿ ಅವ್ರ ಮನೆ? ತುಂಬ ದಿನಗಳಾಗಿತ್ತು. ಹೋಗಿ ಒಂದು ಅಂದಾಜು ಮೇಲೆ ಒಂದು ರೋಡ್ಗೆ ಹೋದೆ, ಇಲ್ಲೇ ಇರ್ಬೋದು ಅವ್ರ ಮನೆ ಅಂಥೇಳಿ. ಅವಾಗ ಅಲ್ಲಿ ಹೋದ ತಕ್ಷಣ ಅವನಿಗೆ ಕನ್ಫ್ಯೂಸ್ ಆಗೋಯ್ತು. ಕೆಳಗಡೆ ಒಬ್ಬ ಮನುಷ್ಯ ಕೂತಿದ್ದ, ಅವನಿಗೆ ಕೇಳಿದೆ, ಏನಪ್ಪ ಇಲ್ಲಿ ನಾರಾಯಣ ಸ್ವಾಮಿ ಅಂತಿದಾರಲ್ಲ, ಅವ್ರ ಮನೆ ಎಲ್ಲಿ ಬರುತ್ತೆ ಅಂದೆ. ಅದೇ ಸರ್, ಇದೇ ಬಿಲ್ಡಿಂಗು, ಮೇಲ್ಗಡೆ ಫಸ್ಟ್ ಫ್ಲೋರು, ಮೂರನೇ ಮನೆ ಅಂದ. ಹಂಗೆ ಅಂದ ತಕ್ಷಣ ನನಗೆ ಭಯ ಆಯಿತು. ಬೆಂಗಳೂರಲ್ಲಿ ಸ್ವಲ್ಪ ನಾಯಿ ಸಾಕೋದು ಜಾಸ್ತಿ ಅಲ್ವಾ. ನಾನು ಅವನಿಗೆ ಕೇಳಿದೆ, ಏನಪ್ಪ ಅವ್ರ ಮನೆ ನಾಯಿ ಇದೆಯಾ ಅಂದೆ. ಏ, ನಾಯಿ ಇಲ್ಲ ಸರ್, ಅವರೇ ಇದ್ದಾರೆ ರೋಗಿ ಅಂದ. ಹೇ, ಇದು ಕೋಟೆ ನಾಗನ ಕಾಮಿಡಿ ಕಗ್ಗ ಅಂತೇಳಿ ನಾನು ಬರೆದಿರ್ತಕ್ಕಂಥ ನನ್ನ 20ನೇ ಕೃತಿ. ಇದರಲ್ಲಿ 360 ಕಗ್ಗಗಳಿದೆ. ಒಂದು ಕವನ ಇವತ್ತು ನಿಮಗೋಸ್ಕರ ವಿಶೇಷವಾಗಿ. ಯಂತ್ರ ಅತಂತ್ರ ಹೆಸರು. ಹೊಸ ಮಿಕ್ಸಿ ತಂದುಕೊಟ್ಟೆ, ನನ್ನ ಹೆಂಡತಿ ರುಚಿಯಾಗಿ ಚಟ್ನಿ ಮಾಡಿಕೊಟ್ಲು. ಗ್ರೈಂಡರ್ ತಂದುಕೊಟ್ಟೆ, ಆಹಾ ಹಿತವಾದ ಇಡ್ಲಿ ದೋಸೆ ಮಾಡಿಕೊಟ್ಲು. ವಾಷಿಂಗ್ ಮಿಷಿನ್ ತಂದುಕೊಟ್ಟೆ, ನೀಟಾಗಿ ನನ್ನ ಬಟ್ಟೆಗಳನ್ನು ಒಗೆದುಕೊಟ್ಲು. ಫ್ರಿಡ್ಜ್ ತಂದುಕೊಟ್ಟು ಎಡವಿದೆ, ತಂಗಳು ತಂದು ನನ್ನ ಮುಂದೆ ಇಟ್ಲು. ಸರಿ ಅಂತ ಓವನ್ ತಂದುಕೊಟ್ಟೆ, ಮತ್ತೆ ಅದನ್ನೇ ಬಿಸಿ ಮಾಡಿಕೊಟ್ಲು. ಅಯ್ಯೋ, ಪುನರಪಿ ಜನನಂ ಪುನರಪಿ ಮರಣಂ. ಸ್ನೇಹಿತರೆ, ಚೌಕಾಬಾರ ಆಟದಿಂದ ಹಿಡಿದು ನಮ್ಮ ಊರು, ನಮ್ಮ ಬಾಲ್ಯ, ಹೊಲ ಗದ್ದೆ ತೋಟ, ಆಟ ನೋಟ, ಶಾಲೆ ಪಾಠ ಎಲ್ಲವನ್ನು ನೆನಪಿಸಿದ್ದು ಈ ಕೊರೋನಾ ರಜೆ ಅಲ್ವಾ. ಸ್ನೇಹಿತರೆ, ಶಾಲೆಯಲ್ಲಿ ನಮ್ಗೆ ಅವಾಗ ಮಾಡ್ತಿದ್ದು ಮಗ್ಗಿ ಪಾಠ, ಆದರೆ ಅದು ನಿರಂತರ ಜೀವನ ಪಾಠ. 7ನೇ ಈ ಮಗ್ಗಿ ಕೇಳಿ ಇಡೀ ನಮ್ಮ ಜೀವನ ಸಾರ ಅದರೊಳಗೆ ಅಡಗಿದೆ. 7 ಒಂದರಲ್ಲಿ 7, 7ನೇ ವಯಸ್ಸಿಗೆ ಮುದ್ದಾದ ನೋಟ, 7-2 14 ಆಟ ತುಂಟಾಟ, 7-3 21 ಸರಸ ಚೆಲ್ಲಾಟ, 7-4 28 ಪ್ರಾರಂಭ ಜೀವನದಾಟ, 7-5 35 ಸಂಸಾರ ಕೂಟ, 7-6 42 ಮಕ್ಕಳ ಕಾಟ, 7-7 49 ದುಡಿಮೆ ತಾಕಲಾಟ, 7-8 56 ಸುಸ್ತು ಸಂಕಟ, 7-9 63 ಆಸ್ಪತ್ರೆಗೆ ಸುತ್ತಾಟ, 7-10 70 ಮೇಲಕ್ಕೆ ನೋಟ. ಬಾಯ್ ಬಾಯ್ ಟಾಟಾ.
ಸಾಮಾನ್ಯವಾಗಿ ದಿನನಿತ್ಯದ ನಮ್ಮ ಬದುಕಿನಲ್ಲಿ ಹಾಸ್ಯಗಳು ಹೀಗೆ ಹಾಗೆ ಬಂದು ಹೋಗ್ತಿರ್ತವೆ, ಅದು ಆ ಸಮಯಕ್ಕೆ ಹಾಸ್ಯ ಅಂತ ಗೊತ್ತಾಗಲ್ಲ. ಹೇಗೆ ಅಂತಂದ್ರೆ, ನೀವು ಯಾವ್ದಾದ್ರು ಮದುವೆಗೆ ಹೋದ್ರೆ ಅಲ್ಲಿ ಸಿಕ್ಕಂತ ನಿಮ್ಮ ಆತ್ಮೀಯರು ಕೇಳ್ತಾರಲ್ಲ, ಏನ್ ಮದುವೆಗೆ ಬಂದಿದ್ರಾ, ಇನ್ನೇನಿಗೆ ಬರ್ತಾರೆ ಎಲ್ರು. ಹಾಗೇನೆ ಕಳೆದ ಭಾನುವಾರ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಪಲಾವ್ ಮಾಡಿದ್ರು. ಸಾಮಾನ್ಯವಾಗಿ ಬೆಳಿಗ್ಗೆ ಪಲಾವ್ ಮಾಡಿದ್ರೆ ನಾನು ಮಧ್ಯಾಹ್ನ ಊಟ ಮಾಡಲ್ಲ, ಯಾಕೆಂದ್ರೆ ಡೈಜೆಷನ್ ಆಗಿರಲ್ಲ ಅಂತ. ಒಂಚೂರು ಅನ್ನ ಇದ್ರೆ ಮಜ್ಜಿಗೆ ಹಾಕೊಳ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ, ಅಥವಾ ಇನ್ನೇನಾದರೂ ಆಗತ್ತೆ. ಆ ಮಧ್ಯಾಹ್ನ ಒಂದೂವರೆ ಆಗ್ತಿದ್ದಂಗೆ ನಮ್ಮ ಶ್ರೀಮತಿಯವರು ಕೇಳಿದ್ರು, ನಿಮ್ಗೆ ಊಟ ಅಂದರು. ಒಂಚೂರು ಅನ್ನ ಇದ್ರೆ ಮಜ್ಜಿಗೆ ಹಾಕ್ಕೊಡು. ಅನ್ನ ಇಲ್ವಲ್ಲ ಅಂದು. ಒಂದು ಕೆಲಸ ಮಾಡು, ಒಂದು ಬಾಳೆಹಣ್ಣು, ಒಂದು ಲೋಟ ಮಜ್ಜಿಗೆ. ಬಾಳೆಹಣ್ಣು ಇಲ್ಲ ಅಂದ್ರು. ಹಂಗಾರೆ ಅನ್ನ ಮಾಡು ಅಂದೆ. ಮಾಡಲ್ಲ ಅಂದ್ಲು. ಅಯ್ಯೋ ಮಾಡಮ್ಮ ಅಂದೆ. ಅಯ್ಯೋ ಮಾಡ್ತೀನಿ ಬಿಡ್ರಿ, ಏ ನಿಮ್ಮ ಒಬ್ರಿಗೆ ಮಾಡ್ತೀನ, ಹೆಂಗಿದ್ರು ನಾಯಿಗಳಿಗೆ ಮಾಡಲೇಬೇಕಲ್ಲ ಅಂದ್ಲು. ಅಯ್ಯೋ ಪ್ರೀತಿಗೆ ಅಂತ ಎರಡು ಡೈಸ್ ಹಾಕ್ಬಿಟ್ಟು ಅದ್ರ ಜೊತೆ ನಾನು ಒಬ್ಬ ಆಗ್ತೀನಿ ಅಂತ ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ನಾನೇ ಬರೆದಂತ ಕಾಮಿಡಿ ಕಗ್ಗ ಪುಸ್ತಕದ ಒಂದು ಕಗ್ಗ ನಿಮ್ಗೋಸ್ಕರ. ಆಗಿನ ಕಾಲದ ಪ್ರೇಮ ಕವಿ ಪ್ರಿಯತಮಗೆ, ನಿನ್ನೊಡನಿರುವಾಸೆ ನಾನು ಸದಾ ದುಂಬಿಯ ತರ. ಈಗಿನ ಮೊಬೈಲ್ ಕವಿ ಪ್ರಿಯತಮಗೆ, ನಿನ್ನೆದೆಯಲ್ಲಿರುವಾಸೆ ನಾನು ಸದಾ ಎಸ್ ಎಂ ಎಸ್ ತರ. ಆಗಿನ ಪ್ರೇಮ ಕವಿ ಪ್ರಿಯತಮಗೆ, ನುಡಿಯಲಾರೆಯ ಸದಾ ಕೋಗಿಲೆಯ ತರ. ಈಗಿನ ಮೊಬೈಲ್ ಕವಿ ಪ್ರಿಯತಮಗೆ, ಮಿಡಿಯಲಾರೆಯ ಒಳ್ಳೆ ರಿಂಗ್ ಟೋನ್ ತರ. ಆಗಿನ ಪ್ರೇಮ ಕವಿ ಪ್ರಿಯತಮಗೆ, ನೀ ಕಾಣೆಯಾಗಬೇಡ ಅಮಾವಾಸ್ಯ ಚಂದ್ರನ ತರ. ಈಗಿನ ಮೊಬೈಲ್ ಕವಿ ಪ್ರಿಯತಮಗೆ, ಡಾರ್ಲಿಂಗ್ ನೀನು ಕಳೆದೋಗಬೇಡ ಮೊಬೈಲ್ ಸಿಗ್ನಲ್ ತರ. ಈ ಕೊರೋನಾ ಲಾಕ್ಡೌನ್ ರಜೆಯಿಂದ ಮನೇಲಿ ಕೂತು ಕೂತು ಬೇಜಾರಾಗಿ ಟಿವಿ ನೋಡಿದ್ದೇ ನೋಡಿದ್ದು. ಹಳೆ ಸಿನಿಮಾಗಳು ನೋಡಿ ಆಯಿತು, ನ್ಯೂಸ್ ನೋಡಿ ಆಯಿತು, ಚಿತ್ರಗೀತೆಗಳು ನೋಡಿ ಆಯಿತು, ಬೋರಾಗೋಯ್ತು. ಕೊನೆಗೆ ನಂಗೆ ನೆನಪಾಗಿದ್ದು ನಮ್ಮ ಮದುವೆ ಸಿಡಿ. ಆಹಾ, ವಿಶೇಷವಾಗಿ ಇವತ್ತು ಅದನ್ನು ನೋಡೋಣ ಅಂತೇಳಿ ನೆನ್ನೆ ಹಾಕ್ಕೊಂಡು ಕೂತ್ಕೊಂಡೆ. ತಾಳಿ ಕಟ್ಟೋ ಸೀನು ಬಂತು. ಅರ್ಚಕರು ಮಂತ್ರ ಹೇಳ್ತಾ ಇದ್ದಾರೆ, ಖುಷಿದೋ ಖುಷಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಲಗೆ ತ್ವಂ ಜೀವ ಶರದರ್ಶತಂ. ಭಾಳ ಖುಷಿಯಾಯಿತು. 30 ವರ್ಷ ಕಳೆದಿದೆ, ಮಂತ್ರ ಬದಲಾಗೋಗಿದೆ. ಮಾಂಗಲ್ಯ ಕಟ್ಟಿದ್ದು ನಾನೇನ ದರ ಜೀವನ ಯಾತನ ಗಂಟೆ ಗಂಟೆಗೂ ಸುಲಿಗೆ ನನ್ ಜೀವ ಬರದರ್ಶನಂ. ಅಯ್ಯೋ ಗ್ಯಾಸ್ ಬಂದಿದೆ. ಸ್ನೇಹಿತರೆ, ನಾವೇನೇ ಕೆಲಸ ಮಾಡಿದ್ರು ಆತರ ಬೀಳಬಾರ್ದು, ನಿಧಾನಕ್ಕೆ ಯೋಚನೆ ಮಾಡಿ ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಹಾಸ್ಯ. ಬೆಟ್ಟದ ತುದಿಯಲ್ಲಿ ಒಬ್ಳು ಸುಂದರವಾದ ಯುವತಿ ನಿಂತಿರ್ತಾಳೆ. ದೂರದಿಂದ ಅದನ್ನು ನೋಡಿದಂತ ಯುವಕ ಓಡಿ ಬರ್ತಾನೆ ಅವಳ ಹತ್ರ. ಕೇಳ್ತಾನೆ, ಏನ್ ಮಾಡ್ತಿದ್ದೀರಿ ಇಲ್ಲಿ? ಯುವತಿ ಹೇಳ್ತಾಳೆ, ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಹೌದಾ? ನಿಮ್ಮ ಸೌಂದರ್ಯ ನೋಡಿದ್ರೆ ಕಣ್ಣು ಕುಕ್ತಾ ಇದೆ, ಆತ್ಮಹತ್ಯೆ ಮಾಡ್ಕೋತಿದ್ರ? ಹೇಗಿದ್ರು ಸಾಯ್ತಿದ್ದೀರಿ, ನನಗೊಂದು ಮುತ್ತು ಕೊಟ್ಟು ಸಾಯ್ಬೋದಲ್ಲ ಅಂದ್ಕೊಳ್ಳೆ. ಯುವತಿ ಹೇಳ್ತಾಳೆ, ನೋ ಪ್ರಾಬ್ಲಮ್, ಬನ್ನಿ. ಯುವಕ ಖುಷಿಯಾಗಿ ಹತ್ರ ಹೋಗ್ತಾನೆ, ಅವನು ಕೆನ್ನೆ ಕೊಡಬಹು ಅಂತ ತಿಳ್ಕೊತಾನೆ. ನೋ ಬಾಚಿ ತಬ್ಬಿ ತುಟಿಗೆ ತುಟಿಯನ್ನೇ ಒತ್ತಿ 2 ನಿಮಿಷ ನಿಂತ್ಕೊಂಡ್ಬಿಡ್ತಾಳೆ. ಯುವಕನಿಗೆ ಬಹಳ ಖುಷಿಯಾಗಿ ಯುವತಿಯನ್ನು ಕೇಳ್ತಾನೆ, ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೋತಿದ್ರಿ? ಯುವತಿ ಹೇಳ್ತಾಳೆ, ನಮ್ಮ ಮನೆಯವ್ರು ಹೇಳ್ತಾರೆ ನೀನು ಹಾಕೋ ಡ್ರೆಸ್ಗಳು ಒಂಚೂರು ನಮ್ಗೆ ಇಷ್ಟ ಆಗಲ್ಲ, ಹುಡುಗ ಆಗಿ ಹುಡುಗಿನ ಡ್ರೆಸ್ ಹಾಕೋತಿಯಲ್ಲ ನಾಚಿಕೆ ಆಗಲ್ವಾ, ನಾಳೆಯಿಂದ ಮನೆಗೆ ಬರಬೇಡ ಅಂದ್ರು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊತ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅವನಲ್ಲ ಇವನು. ಏನೇ ಲಾಕ್ಡೌನ್ ಟೈಮಲ್ಲಿ ಒಬ್ಬನೇ ಚಳ್ಕೊಂಡು ಆಡ್ತಿದ್ದೆ. ಇನ್ಯಾರು ಸಿಗ್ತಾ ಸರ್ ಈ ಟೈಮಲ್ಲಿ? ನಿಮ್ ಕೆಲಸ ಮಾಡಿ ಆಟ ಬಿಟ್ಬಿಟ್ಟು ಬೇರೆ ಆಟ ಆಡೋಣ. ಏನಾಟ? ಜೂಜಾಟ. ಜೂಜಾಟನ? ಹಾ, ನಂದೈದು ನಿಂದೈದು. ಓ ನೋ, ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಹೋಯ್ತಾರಪ್ಪ ಕೇಳಿ. ಪ್ರಶ್ನೆ ಏನು ಗೊತ್ತಾ? ಹ್ಮ್, 5ಕ್ಕೆ 5 ಸೇರ್ರೆ ಎಷ್ಟು? ಬರ್ಲ ಎತ್ಕೊಂಡು ಹೋಯ್ತೀನಿ. ಬಾರೇ ಆ ವಿಷಯ ಇದೆ, 5ಕ್ಕೆ 5 ಸೇರ್ರೆ 10 ಅಲ್ಲ 11. ಹತ್ತೇರಿ 11. 10 ಒಂದ್ರಿಂದ 10 ಎಣಸು. ಹತ್ತೆ 10ರಿಂದ 1 ಎಣಸು. ಹತ್ತೆ 10ರಿಂದ 1 ಎಣಸು. 10 9 8 7 6 6 5 11 ಈ ಲಾಕ್ಡೌನ್ ಸಮಯದಲ್ಲಿ ನಾವು ಸೈಲೆಂಟ್ ಆಗಿರೋಣ ಅಂದ್ರು ಈ ಫೋನ್ ಸೈಲೆಂಟ್ ಆಗಿರಕ್ ಬಿಡೋದಿಲ್ಲ ನಮ್ನ. ಯಾರಿದು ಸರ್? ನಾನ್ ಸರ್, ಚೀಬಾ. ಯೋ, ನಾನು ನೋ ಕೊರೋನಾ ನಗ್ತಾ ಕೊರೋನಾ ಅಂತ ಎಪಿಸೋಡ್ ಶೂಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು 10 ನಿಮಿಷ ಬಿಟ್ಟು ಫೋನ್ ಮಾಡು. ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಸರ್, ಅದೇ ಇವತ್ತಿನ ಎಪಿಸೋಡ್ ಆಗೋಗುತ್ತೆ. ಏನ್ ಕೇಳಪ್ಪ ಸರ್? ಎಲ್ಲಾ ಪಕ್ಷದ ರಾಜಕಾರಣಿಗಳು ಬರೀ ಬಿಳಿ ಬಟ್ಟೆನೆ ಹಾಕೋತಾರಲ್ಲ, ಯಾಕೆ? ವೆರಿ ಸಿಂಪಲ್ ಕಣಯ್ಯ, ಅವ್ರು ಯಾವಾಗ್ಲೂ ಸಮಾಜ ಸೇವೆ ಅದು ಇದು ಮಾಡ್ತಿರ್ತಾರಲ್ಲ, ಮನಸ್ಸು ಶಾಂತಿ ಸಮಾಧಾನ ಇರ್ಲಿ ಅಂತ. ಅದು ನಿಮ್ ಭ್ರಮೆ. ಮತ್ ಇನ್ಯಾಕಯ್ಯ? ಯಾವ್ದೇ ಪಕ್ಷ ಬದಲಾಯಿಸಿದ್ರು ಈ ಬಟ್ಟೆ ಬದಲಾಯಿಸೋ ಗೋಜಿರಲ್ವಲ್ಲ ಸರ್, ಅದಕ್ಕೆ. ಹೀಗೂ ಉಂಟಾ?